ಮೈಸೂರು ಬೆಂಗಳೂರು ನ್ಯಾಷನಲ್ ಹೈವೇನ ಅಭಿವೃದ್ಧಿ ಮಾಡಲಿಕ್ಕೆ ಕಾರಣಕರ್ತರು. ಎಸ್ ಟಿ ಆರ್ ಆರ್ ರೋಡು, ನೀವು ಎಸ್ ಟಿ ಆರ್ ಆರ್ ರೋಡ್ ಅನ್ನೋದನ್ನ ಒಂದು ಕಲ್ಪನೆ ನೀವು ನೋಡಿ. ನಿಮ್ಗೇನಾದ್ರು ಶಿವಕುಮಾರ್, ನಿಮ್ಮ ಜೀವಮಾನದಲ್ಲಿ ಇಂಥದ್ದು ಒಂದೇ ಒಂದು ಒಳ್ಳೆ ಕೆಲಸ ಮಾಡಲಿಕ್ಕೆ ನಿಮ್ಮ ಇಡೀ ಜೀವಮಾನದಲ್ಲಿ ಒಂದು ಪ್ರಯತ್ನದಲ್ಲಿ ಟನ್ನಲ್ ಅಂತೆ, ನೀವು ಟನ್ನಲ್ಗೆ ಏನಾದ್ರು ಫೀಸಿಬಿಲಿಟಿ ನೋಡ್ದೇನೆ ಸುಮ್ಮನೆ ಟನ್ನಲ್ ಅಂದ್ರೆ, ಏನಾದ್ರು ನಿಮಗೊಂದು ಅದ್ರ ಬಗ್ಗೆ ತಿಳುವಳಿಕೆ ಇತ್ತ, ಏನಾದ್ರು ಫೀಸಿಬಿಲಿಟಿ ಇತ್ತ? ಏನೂ ಇಲ್ಲ, ಟನ್ನಲ್. ಈ ರೀತಿ ಸುಮ್ಮನೆ ಗಾಳಿಯಲ್ಲಿ ಗುಂಡೊಡೆಯೋದು, ನಾಮಕರಣ ಅಂತ ಮರುನಾಮಕರಣ ಅಂತ ಮಾಡ್ತಿರುವಂಥದ್ದು ಇವೆಲ್ಲ ನೋಡಿದಾಗ ನರೇಂದ್ರ ಮೋದಿ ಅವರು ಕೊಟ್ಟಿದ್ದಾರಲ್ಲ, ಇಡೀ ದೇಶದಲ್ಲಿ ಹೆಂಗೆ ಕೊಟ್ಟಿದ್ದಾರೆ, ನಮ್ಮ ರಾಮನಗರಕ್ಕೇನೆ ಅವ್ರು ಕೊಟ್ಟಿರುವಂಥ ಕೊಡುಗೆಗಳು ಎಷ್ಟು ಅಪಾರವಾಗಿದೆ. ಜಲ್ ಜೀವನ್ ಮಿಷನ್ನಲ್ಲಿ ಇವತ್ತು 2,500 ಕೋಟಿ ಮನೆ ಮನೆಗೂ ನೀರು ಕೊಡುವಂಥ ಯೋಜನೆ ಆಗಲಿ, ಇವತ್ತು ಸ್ಟೇಟ್ ಹೈವೇನಲ್ಲಾಗಲಿ, ಶ್ರೀರಂಗ ಯೋಜನೆ ಆಗಲಿ, ಇವೆಲ್ಲವನ್ನು ಇವತ್ತೆಲ್ಲ ನಾವು ತಂದುಕೊಟ್ಟಿದ್ವಿ. ಆದರೆ ನಿಮ್ಮಿಂದ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಮೆಡಿಕಲ್ ಕಾಲೇಜ್ನು ಕಳ್ತನ ಮಾಡ್ಕೊಳ್ಳೋಕೆ ಕೊಟ್ಟಿದ್ರಿ ನೀವು. ರಾಜೀವ್ ಗಾಂಧಿ ಯೂನಿವರ್ಸಿಟಿ ಇಷ್ಟು 8 ಬಾರಿ ಶಾಸಕರಾಗಿರೋ ನಿಮ್ಮ ಕೈನಲ್ಲಿ ಒಂದು ಮೆಡಿಕಲ್ ಕಾಲೇಜ್ ಮಾಡೋಕ್ಕಾಗಿತ್ತಾ? ಒಂದು ರಾಜೀವ್ ಗಾಂಧಿ ಯೂನಿವರ್ಸಿಟಿ ಸ್ಥಾಪನೆ ಮಾಡಲಿಕ್ಕಾಗಿತ್ತಾ? ಆಗಿತ್ತಾ? ಇಲ್ಲ. ಇವತ್ತು ನಾವು ಮಾಡಿದ್ದೀವಿ. ಡೆಪಾಸಿಟ್ ಬರ್ದಿದ್ದವರು BJP ಅವರು ರಾಮನಗರ ಜಿಲ್ಲೆಯಲ್ಲಿ ಮಾಡಿದ್ದೀವಿ, ನೀವೇನೂ ಮಾಡಿಲ್ಲ. ರೇಷ್ಮೆ ಮಾರುಕಟ್ಟೆಯಿಂದ ಹಿಡಿದು ಮಾವು ಸಂಸ್ಕರಣ ಘಟಕದಿಂದ ಹಿಡಿದು ಸಂಸ್ಕೃತ ವಿಶ್ವವಿದ್ಯಾನಿಲಯ, ಬೆಂಗಳೂರು ಯೂನಿವರ್ಸಿಟಿ, ರಾಜೀವ್ ಗಾಂಧಿ ಯೂನಿವರ್ಸಿಟಿ, ಈ ರೀತಿ ಹೇಳ್ತಾ ಹೋಗ್ತಾರೆ. ಹಲವಾರು ಕೆಲಸವನ್ನು ಮಾಡ್ಕೊಂಡು ಬಂದಿದ್ದೀವಿ. ಅದರಲ್ಲಿ ಏನಾದ್ರು ಒಂದು ಸಣ್ಣ ಕೆಲಸ ನಿಮ್ಮ ಕೈನಲ್ಲಿ ಮಾಡಲಿಕ್ಕಾಗಿಲ್ಲ. ಇವತ್ತು ಬರೀ ಸ್ಕ್ವೇರ್ ಫುಟ್ ನಿಮ್ಮ ಹೆಸರು ಮೊದಲಿಂದನೂ ಸ್ಕ್ವೇರ್ ಫುಟ್ ಹೇಳ್ತಿದ್ರು, ನೀವು ಈಗಲೂ ಮಾತಾಡೋದೇ ಸ್ಕ್ವೇರ್ ಫುಟ್ ಶಿವಕುಮಾರನ್ನಂಥ ಪಟ್ಟಿ ನೀವೇ ನಿಮಗೆ ಡಿಕ್ಲೇರ್ ಮಾಡ್ಕೊಂಬಿಟ್ಟಿದ್ದೀರ. ಸ್ಕ್ವೇರ್ ಫುಟ್ ಶಿವಕುಮಾರ್ ನಿಮ್ಮ ಕಾಂಗ್ರೆಸ್ ಪಕ್ಷದಿಂದ ಏನನ್ನು ಬಯಸೋಕ್ಕಾಗಲ್ಲ. ಕಾಂಗ್ರೆಸ್ ಅಂದರೆ ನಿನ್ನಮ್ಮ, ಕಾಂಗ್ರೆಸ್ ಅಂದರೆ ಗೊಂದಲ. ಇವತ್ತು ನಿಮ್ಮ ಮೇಲೆ ಬಂದಿರುವಂಥ ಐ ಟಿ ರೈಡ್ಗಳನ್ನು ಮುಚ್ಚಾಕೊಳ್ಳಿಕ್ಕೆ ಮತ್ತು ಬೇರೆ ಬೇರೆ ನಿಮ್ಮ ವ್ಯಾಪಾರದ ದೃಷ್ಟಿಕೋನ ವ್ಯಾಪಾರವನ್ನು ಗಮನದಲ್ಲಿಟ್ಕೊಂಡು ಮಾಡ್ತಿರೋಂಥ ಪ್ರಯತ್ನವನ್ನು ಮುಚ್ಚಾಕೊಳ್ಳಿಕ್ಕೆ ಈ ರೀತಿ ನಾಮಕರಣ. ಇವತ್ತು ಇದೇ ಇಂಡಿಯಾಗೆ ಈಸ್ಟ್ ಇಂಡಿಯಾ ಕಂಪನಿ ಹೆಸರನ್ನ ನಮ್ಮ ಭಾರತಕ್ಕೆ ಇಂಡಿಯಾ ಅಂತ ನಾಮಕರಣ ಕಾನ್ಸ್ಟಿಟ್ಯೂಷನಲ್ಲಿ ಹೇಳಿದ್ದಾರೆ ಶಿವಕುಮಾರ್. ನಿಮಗೆ ಗೊತ್ತಿರಲಿ ಶಿವಕುಮಾರ್ ಅವರೇ, ಇಂಡಿಯಾ ದಟ್ ಇಸ್ ಭಾರತ್ ಅಂತ ಸಂವಿಧಾನದಲ್ಲಿ ಹೇಳಿದ್ದಾರೆ. ನೀವು ಭಾರತದ ಹೆಸರನ್ನೇ ವಿರೋಧಿಸುವಂಥವ್ರು, ಭಾರತದ ಹೆಸರು ವಿರೋಧಿಸ್ತಾ ಇದ್ದೀರಾ. ಭಾರತದ ಹೆಸರನ್ನು ವಿರೋಧಿಸ್ತಾ ಇರೋರು ತಾವು ಭಾರತದ ನಾಮಕರಣ, ಭಾರತದ ಹೆಸರಿನಲ್ಲೇ ನಮ್ಮ ಪೂಜೆ ಪ್ರಾರಂಭ ಆಗಂಥದ್ದು. ಏನೇ ಪೂಜೆ ಪುರಸ್ಕಾರ ಆಗಬೇಕಾದ್ರೆ ಆ ಭಾರತದ ಹೆಸರನ್ನೇ ನೀವು ವಿರೋಧಿಸುವಂಥವ್ರು, ನೀವಿನ್ನೇನು ಕೊಡೋಕ್ಕೆ ಸಾಧ್ಯವಿದೆ? ಇವತ್ತು ನೀವು ರಾಮನಗರ ಜಿಲ್ಲೆಯ ನಾಮಕರಣವನ್ನು ಬೇರೆ ನಾಮಕರಣವನ್ನು ಮಾಡಲಿಕ್ಕೆ ಕೊಟ್ಟಿದ್ದೀರಾ. ಈ ರೀತಿ ನಿಮ್ಮ ಪ್ರಯತ್ನಗಳು ಸರಿಯಿಲ್ಲ. ಮತ್ತು ಸರ್ವಾಧಿಕಾರ, ಇದು ಸರ್ವಾಧಿಕಾರದ ಪ್ರಯತ್ನ ಸರಿಯಿಲ್ಲ. ನೀವು ಒಳ್ಳೆ ರೀತಿಯಲ್ಲಿ ಗುಣಮಟ್ಟದ ವ್ಯವಸ್ಥೆಗಳನ್ನು, ಗುಣಮಟ್ಟದ ಶಿಕ್ಷಣ ಕೊಡಿ ನಿಮ್ಮ ಕ್ಷೇತ್ರದಲ್ಲಿ. ಮೊದಲು ಗುಣಮಟ್ಟದ ಶಿಕ್ಷಣ ಒಂದು ಗುಣಮಟ್ಟದ ನಿಮ್ಮ ಮಕ್ಕಳಿಗೇನು ಗುಣಮಟ್ಟ ಶಿಕ್ಷಣ ಸಿಕ್ಕಿದ್ದಿಲ್ಲ, ಆ ರೀತಿ ಕನಕಪುರ ಮಕ್ಕಳಿಗೂ ಗುಣಮಟ್ಟದ ಶಿಕ್ಷಣ ಕೊಡಿ. ನಿಮ್ಮ ಮಕ್ಕಳಿಗೆ ಗುಣಮಟ್ಟದ ಆರೋಗ್ಯ ವ್ಯವಸ್ಥೆ ಸಿಕ್ತಿದ್ದಿಲ್ಲ, ಆ ರೀತಿ ಗುಣಮಟ್ಟದ ವ್ಯವಸ್ಥೆ ರಾಮನಗರ ಜನರಿಗೂ ಕೊಡಿ. ಬರೀ ನೀವೇ ಅನುಭವಿಸೋದಲ್ಲ, ನಿಮ್ಮನ್ನು 8 ಬಾರಿ ಶಾಸಕರು ಮಾಡಿದ್ದಾರೆ. ಇವನ್ನೆಲ್ಲ ಬಿಟ್ಟು ನಾಮಕ ಹೆಸರು ಬದಲಾಯಿಸಲಲ್ಲೇ ಅಭಿವೃದ್ಧಿ ಮಾಡ್ತೀನಿ ಅಂತ ಹೇಳಿರುವಂಥ ಒಬ್ಬ ಮಹಾಧೀರ ಅಂದರೆ ಅದು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಧೀರರು ಹೆಸರು ಬದಲಾವಣೆಯಲ್ಲೇ ಅಭಿವೃದ್ಧಿ ಕೊಡ್ತೀವಿ. ಜನರನ್ನ ಏನು ಮಾಡಬೇಕು ಅಂತ ಕೊಟ್ಟಿದ್ದೀರಾ? ವ್ಯವಸಾಯದ ಒಬ್ಬ ರೈತನ ಮಗನಾಗಿ ಒಂದು ವ್ಯವಸಾಯಕ್ಕೆ ಬೇಕಾಗಿರುವಂಥ ಸಹಾಯ ಸಹಕಾರ ಏನೂ ಮಾರುಕಟ್ಟೆ ಏನೂ ಕೊಡದೇನೆ ಇವತ್ತು ರೈತರ ಕೈ ಹಿಡಿದೇನೆ ಜಿಲ್ಲೆಯನ್ನೇ ಏನು ತರ್ಪಣ ಮಾಡಿ ಬೇರೆಯವರಿಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಮಾಡಿದ್ದೀರಾ. ರಾಮನಗರದ ಹೆಮ್ಮೆ ಮಗ, ಕನಕಪುರದ ಹೆಮ್ಮೆಯ ಮಗ ಅಂತ ಹೆಸರು ಪಡ್ಕೊಂಡಿದ್ದೀರಾ. ಆ ಹೆಮ್ಮೆಯೂ ಇಲ್ಲದೆ ಬೆಂಗಳೂರಿಗೆ ಓಡಿ ಬಂದಿರಾ. ನಿಮಗೂ ಬೆಂಗಳೂರಿಗೆ ಏನಿತ್ತು ಸಂಬಂಧ? ಬೆಂಗಳೂರಿಗೆ ಏನು ಸಂಬಂಧ ಇಲ್ಲ ಅನ್ನೋದು, ಈ ಸಂಬಂಧವನ್ನು ಹೆಸರು ಇಟ್ಕೊಂಡು ಸಂಬಂಧ ಕಲ್ಪಿಸ್ಕೊಳ್ಳೋಂಥದ್ದು, ವ್ಯಾಪಾರಕ್ಕೆ ಸಂಬಂಧ ಕಲ್ಪಿಸ್ಕೊಳ್ಳೋಂಥದ್ದು, ಸ್ಕ್ವೇರ್ ಫುಟ್ಗೆ ಸಂಬಂಧ ಕಲ್ಪಿಸ್ಕೊಳ್ಳೋಂಥ ಸನ್ಮಾನ್ಯ ಶಿವಕುಮಾರ್ ಅವರೇ, ನೀವು ನಿಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ನಿಮ್ಮ ಕೊಡುಗೆ ಏನು ಅಂತ ನೀವು ಕರೆದಿದ್ದೀರಾ? ಬನ್ನಿ ಸದನದಲ್ಲಿ ಮಾತಾಡೋಣ, ನಿಮ್ಮ ಕೊಡುಗೆ ಏನು ಅಂತ ಮಾತಾಡೋಣ. ಒಂದೇ ಒಂದು ನಿಮ್ಮ ಕನಕಪುರಕ್ಕೆ ಇರುವಂಥ ಲಿಫ್ಟ್ ಇರಿಗೇಷನ್ ಎಷ್ಟು ವರ್ಷದಿಂದ ಪ್ರಾರಂಭ ಆಗಿರೋ ಲಿಫ್ಟ್ ಇರಿಗೇಷನ್ ಕೆಲಸ ಮಾಡಿಸ್ಲಿಕ್ಕಾಗಿಲ್ಲ. ಆ ದಿಂಡಗಲ್ ನ್ಯಾಷನಲ್ ಹೈವೇನೇ ನಿಂತೋಗ್ಲಿಕ್ಕೆ ಯಾರು ಕಾರಣ ಅಂತೂ ಗೊತ್ತಿರಬೇಕು. ಇವೆಲ್ಲ ನೋಡಿ ಒಟ್ಟಾರೆ ನೀವು ಜನರ ಕೆಲಸ ಯಾವತ್ತೂ ಮಾಡಿದವರಲ್ಲ, ತಮ್ಮ ಸ್ವಾರ್ಥಕ್ಕಾಗಿ ಮಾಡಿರೋರು. ಹಂಗಾಗಿ ನಿಮ್ಗೆ ಯಾವುದೇ ಇಂಥ ಮ್ಯಾಂಡೇಟು ನಿಮ್ಗೆ ಅಧಿಕಾರ ಯಾರೇನು ಕೊಟ್ಟಿಲ್ಲ. ಈ ರೀತಿ ಘೋಷಣೆ ಮಾಡೋದನ್ನ ನಿಲ್ಲಿಸಿ, ಜನರ ಭಾವನೆಗೆ ಅಗೌರವ ತೋರಿಸೋಂಥದನ್ನ ನಿಲ್ಲಿಸಿ, ರಾಮನಗರಕ್ಕೆ ಅಗೌರವ ಕೊಡೋಂಥದ್ದನ್ನ ನೀವಂತೂ ಒಳ್ಳೇದು ಮಾಡೋಕ್ಕಾಗಲ್ಲ. ಒಳ್ಳೇದು ಮಾಡಲಿಕ್ಕಾಗಲಿಲ್ಲ ಅಂದರೆ ಯಾಕಿಂತ ಕೆಟ್ಟದ್ದು ಮಾಡೋಕೆ ಕೊಟ್ಟಿದ್ದೀರಾ? ದಯವಿಟ್ಟು ಇಂಥ ಪ್ರಯತ್ನಗಳಿಂದ ಆಚೆ ಬನ್ನಿ, ಇಂಥ ಕಲ್ಪನೆಗಳಿಂದನೂ ಆಚೆ ಬನ್ನಿ ಅಂತ ನಿಮ್ಮ ಕಿವಿ ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ.